ನಮಸ್ಕಾರ ಸ್ನೇಹಿತರೆ, ಸ್ವಾದಿಷ್ಟ ಪಾಕಶಾಲೆಗೆ ಸ್ವಾಗತ. ನಾನಿವತ್ತೊಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ತಿಳಿಸ್ಕೊಡ್ತಾ ಇದ್ದೀನಿ. ಆನಿಯನ್ ರವೆ ದೋಸೆ ಹೋಟೆಲ್ ಸ್ಟೈಲ್ನಲ್ಲಿ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಮನೆಯಲ್ಲಿ ಒಂದು ಅರ್ಧ ಗಂಟೆಯಲ್ಲೆಲ್ಲ ರೆಡಿ ಮಾಡ್ಕೊಂಬಿಡ್ಬೋದು. ಚಟ್ನಿ ಅಥವಾ ಸಾಗುವೊಂದಿಗೆ ಸರ್ವ್ ಮಾಡ್ಬೋದು. ಹಾಗಾದರೆ ನೋಡೋಣ ಬನ್ನಿ ಮಾಡೋದು ಹೇಗೆ ಅಂತ. ಮೊದಲಿಗೆ ನಾನಿದಕ್ಕೆ ಒಂದು 3/4 ಕಪ್ನಷ್ಟು ಚಿರೋಟಿ ರವೆ ತೊಗೊಳ್ತಾ ಇದ್ದೀನಿ, ಅಥವಾ ಸೂಜಿ ಅಂತ ಏನು ಹೇಳ್ತೀವಿ ಸಣ್ಣ ರವೆ ಇದು ತೊಗೊಳ್ತಾ ಇದ್ದೀನಿ. 1/4 ಕಪ್ನಷ್ಟು 3/4 ಕಪ್ಪು ಚಿರೋಟಿ ರವೆಗೆ ನಾನು 1/4 ಕಪ್ನಷ್ಟು ಅಕ್ಕಿ ಹಿಟ್ಟು ಉಪಯೋಗಿಸ್ತಾ ಇದ್ದೀನಿ. ನೆನಪಿರಲಿ ಪ್ರಪೋರ್ಷನು, 3/4 ಕಪ್ನಷ್ಟು ಚಿರೋಟಿ ರವೆಗೆ 1/4 ಕಪ್ನಷ್ಟು ಅಕ್ಕಿ ಹಿಟ್ಟು. ಇನ್ನು ಯಾವುದೇ ಹಿಟ್ಟಾಗಲಿ ಏನು ಬಳಸ್ತಾ ಇಲ್ಲ, ಇದೆರಡೇ ಎರಡು ಸಾಕು, ಚೆನ್ನಾಗೇ ಬರುತ್ತೆ ದೋಸೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನಾವು ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಕಂಬೈನ್ ಆಗುತ್ತೆ. 1 ಟೇಬಲ್ಸ್ಪೂನಷ್ಟು ಹುಳಿ ಮೊಸರು ಹಾಕ್ತಾ ಇದ್ದೀನಿ, ಮೊಸರು ಆದಷ್ಟು ಹುಳಿಯಾಗಿರಲಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮೊಸರು ಹಾಕೋದ್ರಿಂದ ಇದು ಅಷ್ಟೇ ಕ್ರಿಸ್ಪಿಯಾಗಿ ಚೆನ್ನಾಗಿ ದೋಸೆ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ಎಷ್ಟು ಬೇಕಷ್ಟು ನೀರು ಸೇರಿಸ್ತಾ ಇದ್ದೀನಿ. 1/2 ಕಪ್ನಷ್ಟು ಮೊದಲಿಗೆ ನೀರು ಹಾಕಿ 1 ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಕಂಬೈನ್ ಮಾಡ್ಕೋಬೇಕು ಹಿಟ್ಟು, ಬೇಗ ಮಿಕ್ಸ್ ಆಗಿಬಿಡುತ್ತೆ ರವೆ ಅಲ್ವಾ, ಏನು ಪ್ರಾಬ್ಲಮ್ ಇಲ್ಲ. ಲಂಪ್ಸ್ ಇಲ್ಲದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮೊದಲಿಗೆ ಹಿಟ್ಟನ್ನ. ನಂತರ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ. 1/4 ಕಪ್ನಷ್ಟು ನೀರು ಹಾಕಿದ್ದೀನಿ, ಹಾಕಿ ಚರ್ನರ್ನಲ್ಲಿ ನಾನು ಈ ರೀತಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ವಿಸ್ಕರು, ಚರ್ನರ್ ಅಥವಾ 1 ಸ್ಪೂನ್ ಸಹಾಯದಿಂದ ಕೂಡ ನೀವು ಹಿಟ್ಟನ್ನ ಚೆನ್ನಾಗಿ ಕಲಸ್ಕೊಳ್ಬೋದು. ಹಿಟ್ಟು ಸ್ವಲ್ಪ ನೀರಾಗಿರಬೇಕು, ಮಜ್ಜಿಗೆ ಹದಕ್ಕೆ ಇರಬೇಕು ಹಿಟ್ಟು. ಮಜ್ಜಿಗೆ ಇರುತ್ತಲ್ಲ ಆ ಹದಕ್ಕಿದ್ರೆ ಹಿಟ್ಟು ಪರ್ಫೆಕ್ಟಾಗಿ ದೋಸೆ ಬರುತ್ತೆ. ನೋಡಿ, ನಾನು ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ, ಈ ಕನ್ಸಿಸ್ಟೆನ್ಸಿನಲ್ಲಿ ಹಿಟ್ಟಿರಬೇಕು. ಗಟ್ಟಿ ಆಗಿಬಿಟ್ರೆ ಹಿಟ್ಟು ದೋಸೆಗಳು ಚೆನ್ನಾಗಿ ಬರೋದಿಲ್ಲ, ನೆತ್ ಮೆತ್ತಗಾಗ್ಬಿಡುತ್ತೆ, ಚೆನ್ನಾಗೂ ಬರೋದಿಲ್ಲ. ಈಗ ಇದಕ್ಕೆ ನಾನು ಹೆಚ್ಚಿರುವಂಥ ಈರುಳ್ಳಿ, ಕೊತ್ತಂಬರಿ, ಶುಂಠಿ, ಹಸಿಮೆಣಸಿನಕಾಯಿ, ಕರಿಬೇವು ಇದೆಲ್ಲ ಹಾಕ್ತಾ ಇದ್ದೀನಿ. ಮೊದಲಿಗೆ 1 ಟೀಸ್ಪೂನಷ್ಟು ಜೀರಿಗೆ, 1/2 ಟೀಸ್ಪೂನ್ ಮೆಣಸನ್ನು ಈ ರೀತಿ ಕ್ರಷ್ ಮಾಡ್ಕೊಂಡು ಪೌಡರ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು, ಹಾಗೆ 1/2 ಹಸಿಮೆಣಸಿನಕಾಯಿ ಸಣ್ಣಗೆ ಹೆಚ್ಚಿರೋದು ಹಾಕಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಹಸಿಮೆಣಸಿನಕಾಯಿ ನೋಡಿಕೊಂಡು ಖಾರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಶುಂಠಿ ಹಾಕಿದ್ದೀನಿ, ಅದು ಕೂಡ ತುರಿದಿದ್ದೀನಿ. ಹಾಗೆ 1 ದೊಡ್ಡ ಈರುಳ್ಳಿ ಈ ರೀತಿ ಸಣ್ಣಗೆ ಹೆಚ್ಚಿದ್ದೀನಿ. ಈರುಳ್ಳಿನ ಆದಷ್ಟು ಸಣ್ಣದಾಗಿ ಹೆಚ್ಕೊಳ್ಳಿ, ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಹಿಟ್ಟಿನ ಜೊತೆ. ಹಾಗೆ ನಾನು ಇದಕ್ಕೆ 1/2 ಕಪ್ನಷ್ಟು ನೀರು ಸೇರಿಸ್ತಾ ಇದ್ದೀನಿ, ಯಾಕಂದರೆ ಈರುಳ್ಳಿ ಇದೆಲ್ಲ ಹಾಕಿದ ನಂತರ ಸ್ವಲ್ಪ ಗಟ್ಟಿ ಅನ್ನಿಸ್ತು. 1/2 ಕಪ್ನಷ್ಟು ನೀರು ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ಇಂಗು ಹಾಕ್ತಾ ಇದ್ದೀನಿ ಲಾಸ್ಟಿಗೆ, ಹಾಕಿ ಇದನ್ನು ಮುಚ್ಚಿಟ್ಬಿಡೋಣ. ಒಂದು 15 ನಿಮಿಷ ನೆನೆಯಲಿಕ್ಕೆ ಬಿಟ್ಬಿಡೋಣ, ಚೆನ್ನಾಗಿ ಬರುತ್ತೆ ದೋಸೆಗಳು. 15 ನಿಮಿಷ ನೆನೆಯಬೇಕು ಹಿಟ್ಟು. ಈಗ 15 ನಿಮಿಷ ಆಗಿದೆ, ನೋಡೋಣ ಬನ್ನಿ. ನೋಡಿ, ಸ್ವಲ್ಪ ಗಟ್ಟಿಯಾಗಿರುತ್ತೆ ರವೆ ಅಲ್ವಾ, ಸ್ವಲ್ಪ ನಾವು ನೆನೆಸಿಟ್ಟಿದ ನಂತರ ಕೂಡ ನೀರು ಅಬ್ಸರ್ವ್ ಮಾಡ್ಕೊಂಡು ಗಟ್ಟಿಯಾಗಿರುತ್ತೆ. ಸೊ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಮಾಡೋಕ್ಕೆ ಮುಂಚೆ. ನಾನು ಹೇಳ್ದಂಗೆ ಮಜ್ಜಿಗೆ ಯಾವ ರೀತಿ ಇರುತ್ತೆ ಆ ಕನ್ಸಿಸ್ಟೆನ್ಸಿಗೆ ನೀವು ದೋಸೆ ಹಿಟ್ಟು ರೆಡಿ ಮಾಡ್ಕೊಂಡ್ರೆ ಪರ್ಫೆಕ್ಟಾಗಿ ದೋಸೆಗಳು ಬರುತ್ತೆ. ನೋಡಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಈ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿ ಇದೆ. ಈಗ ತವ ನಾನು ಕೈಲಿಕ್ಕೆ ಇಟ್ಟಿದ್ದೀನಿ, ತವ ಮೀಡಿಯಂ ಊರಿನಲ್ಲಿ ಚೆನ್ನಾಗಿ ಕಾಯಿಸ್ಕೊಳ್ಳಿ, ತುಂಬ ಕಾಯೋದು ಬೇಡ. ಮೀಡಿಯಂ ಊರಿನಲ್ಲಿ ತವ ಸ್ವಲ್ಪ ಕಾದ ನಂತರ ನೋಡಿ, ಸೌಟಲ್ಲಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಹೋಗಿ. ಮಾಮೂಲಿ ದೋಸೆ ಮಾಡೋದಕ್ಕಿಂತ ಇದನ್ನು ನೀವು ಈ ರೀತಿ ಮಾಡಬೇಕು. ರವೆ ದೋಸೆನ ಹಾಕಿ ಈ ಶೇಪ್ ತೊಗೊಂಬನ್ನಿ ರೌಂಡಾಗಿ. ಹಾಗೆ ಮೀಡಿಯಂ ಊರಿನಲ್ಲಿ ಎಣ್ಣೆ ಅಥವಾ ತುಪ್ಪ ಹಾಕಿ ಚೆನ್ನಾಗಿ ರೋಸ್ಟ್ ಆಗೋ ತನಕ ಬೇಯಿಸಿ, ಚೆನ್ನಾಗಿ ಬ್ರೌನಾಗಿ ರೋಸ್ಟ್ ಆಗಲಿ ಒಂದು ಸೈಡು, ನಂತರನೇ ತಿರುವಾಕಿ. ನೋಡಿ, ಎಷ್ಟು ಚೆನ್ನಾಗಿ ರೋಸ್ಟೆಡಾಗಿ ಆಗಿದೆ. ಈ ರೀತಿನೇ ಇರೋದಲ್ಲ ಹೋಟೆಲ್ನಲ್ಲಿ, ಕ್ರಿಸ್ಪಿಯಾಗಿ ರೋಸ್ಟೆಡಾಗಿ. ನೋಡಿ, ಬಿಸಿ ಬಿಸಿ ರವೆ ಆನಿಯನ್ ದೋಸೆ ರೆಡಿ ಇದೆ. ನಾನು ಇನ್ನೊಂದು ರೀತಿನೂ ನಿಮಗೆ ತೋರಿಸ್ತೀನಿ. ಬಟ್ಲನ್ನ ತೊಗೊಂಡು ನೀವು ಬಟ್ಲೆ ಸಹಾಯದಿಂದ ಕೂಡ ಈ ರೀತಿ ಹೋಟೆಲ್ನಲ್ಲೆಲ್ಲ ಮಾಡೋ ರೀತಿ ಮಾಡ್ಕೊಳ್ಬೋದು. ಈ ರೀತಿ ಲೈಟಾಗಿ ನೋಡಿ, ತಿನ್ನಾಗಿ ಸ್ಪ್ರೆಡ್ ಮಾಡಬೇಕು ನೀವು ದೋಸೆನ, ತುಂಬ ದಪ್ಪಕ್ಕೆಲ್ಲ ಮಾಡೋಕೆ ಹೋಗಬಾರ್ದು. ಹಾಗೆ ಮೀಡಿಯಂ ಊರಿನಲ್ಲಿ ಬೇಯಿಸ್ಕೊಳ್ಬೇಕು. ಎಣ್ಣೆ ಅಥವಾ ತುಪ್ಪ ಹಾಕಿ ಒಂದು ಕಡೆ ಚೆನ್ನಾಗಿ ರೋಸ್ಟ್ ಆಗೋ ತನಕ ಬೇಯಿಸಿ, ಚೆನ್ನಾಗಿ ಬ್ರೌನಾಗಿ ಆಗುತ್ತೆ ನೋಡಿ. ಆಗ ನಿಧಾನಕ್ಕೆ ಇದನ್ನು ನನ್ನ ಸೈಡ್ ತಿರುವಾಕಿ, ಇಲ್ಲಾಂದರೆ ಲೋಕೋ ಚಾನ್ಸ್ ಇರುತ್ತೆ. ನೋಡಿ, ಸೋಡಾ ಆಗಲಿ ಇಷ್ಟ ಆಗಲಿ ಏನೂ ಉಪಯೋಗಿಸಿಲ್ಲ, ಅದೇ ರೀತಿ ಕ್ರಿಸ್ಪಿಯಾಗಿ ರೋಸ್ಟೆಡಾಗಿ ರವೆ ದೋಸೆ ರೆಡಿ ಇರುತ್ತೆ. 1/2 ಗಂಟೆನೆಲ್ಲ ರೆಡಿ ಮಾಡ್ಕೋಬೋದು, ಚಟ್ನಿ ಸಾಗುವೊಂದಿಗೆ ಸರ್ವ್ ಮಾಡ್ಬೋದು. ನಿಮಗೆ ನನ್ನ ರೆಸಿಪೀಸ್ ಇಷ್ಟವಾಗಿದೆ ಅನ್ನೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್.